ದೇಶದ ನಾಗರಿಕರು ಆರೋಗ್ಯವಂತರಾಗಿದ್ದಾಗ ಮಾತ್ರವೇ ಅಭಿವೃದ್ಧಿ ಹೊಂದಿದ ಭಾರತದ ಕನಸು ನನಸಾಗಲು ಸಾಧ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವೀಯ ಅಭಿಪ್ರಾಯಪಟ್ಟಿದ್ದಾರೆ ವಿಶ್ವ ಆಹಾರ ಸುರಕ್ಷತೆ ದಿನದ ಕಾರ್ಯಕ್ರಮದಲ್ಲಿ ಅವರು ಆರೋಗ್ಯವಂತ ನಾಗರಿಕರಿಂದ ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣ ಸಾಧ್ಯವಾಗುತ್ತದೆ ಹೀಗಾಗಿಯೇ ದೇಶದ ಜನರಿಗೆ ಆರೋಗ್ಯ ಭದ್ರತೆ ನೀಡಲು ಪ್ರತಿ ನಾಗರಿಕರಿಗೂ ಗುಣಮಟ್ಟದ ಆರೋಗ್ಯ ಆರೈಕೆ ಖಾತ್ರಿಪಡಿಸಲು ಪ್ರಧಾನಿ ಅವರು ಆರೋಗ್ಯ ಮತ್ತು ಯೋಗಕ್ಷೇಮ ಕೇಂದ್ರ ತೆರೆಯುವುದರ ಜೊತೆಗೆ ಜಿಲ್ಲಾ ಆಸ್ಪತ್ರೆಗಳ ಬಲವರ್ಧನೆ ಮಾಡಿದ್ದಾರೆ ಎಂದರು ಎಲ್ಲ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜು ತೆರೆಯುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ ಬಡವರು ಚಿಕಿತ್ಸೆಯಿಂದ ವಂಚಿತರಾಗಬಾರದೆಂದು ಆಯುಷ್ಮಾನ್ ಭಾರತ ಕಾರ್ಯಕ್ರಮ ರೂಪಿಸಿದ್ದು ಹತ್ತು ಕೋಟಿ ಕುಟುಂಬಗಳಿಗೆ ಆರೋಗ್ಯ ಆರೈಕೆ ಖಾತ್ರಿ ನೀಡಿದ್ದಾರೆ ಎಂದರು ಪ್ರಧಾನಿ ಅವರು ಸದಾ ಸಮಗ್ರವಾಗಿ ಚಿಂತಿಸುತ್ತಾರೆ ಹೀಗಾಗಿ ಕಳೆದ ಕೆಲವು ವರ್ಷಗಳಿಂದ ದೇಶದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತಿದೆ ಆರೋಗ್ಯಪೂರ್ಣ ಬದುಕಿಗೆ ಪೌಷ್ಟಿಕ ಆಹಾರ ಅತ್ಯಗತ್ಯವಾಗಿದ್ದು ಪೌಷ್ಟಿಕ ಅಭಿಯಾನ ಬಲಪಡಿಸಿದ್ದಾರೆ ಎಂದರು ಆಹಾರದ ಸುರಕ್ಷತೆ ಖಾತ್ರಿಪಡಿಸುವುದು ಮಹತ್ವದ ಕಾರ್ಯವಾಗಿದೆ ಎಂದ ಅವರು ರಾಮಾಯಣದಲ್ಲಿ ಶಬರಿ ಹಣ್ಣುಗಳನ್ನು ಮೊದಲು ತಾನು ತಿಂದು ಅದರ ಸುರಕ್ಷತೆ ಪರೀಕ್ಷಿಸಿದ್ದನ್ನು ಸ್ಮರಿಸಿ ಸುರಕ್ಷಿತ ಪೂರೈಕೆ ಪುಣ್ಯದ ಕೆಲಸವೂ ಹೌದೆಂದು ಪ್ರತಿಪಾದಿಸಿದರು पवित्र बनाता है तो उसके लिए भगवान श्री कृष्ण ने कहा कि अच्छा भोजन शक्ति प्रसन्नता और संतुष्टि प्रदान करता है। प्रसन्नता और और संतुष्टि अच्छा स्वास्थ्य आप जब बैलेंस न्यूट्रिशन लेते हैं तो उससे तीन प्रकार का फायदा होता है ऐसा भगवत गीता में भगवान श्री कृष्ण ने कहा है तब से आज तक फूड सिक्योरिटी का ಮಹತ್ವ समय समय है ವಿಶ್ವ ಆಹಾರ ಸುರಕ್ಷತೆ ದಿನದ ಅಂಗವಾಗಿ ಮಾಂಡವಿಯ ಅವರು ಆಯುರ್ವೇದ ಆಹಾರ ಲಾಂಛನವನ್ನು ಬಿಡುಗಡೆ ಮಾಡಿದರು ಇದು ಆಯುರ್ವೇದ ಆಹಾರವನ್ನು ಗುರುತಿಸಲು ಮತ್ತು ಅದರ ಪ್ರಯೋಜನ ಪಡೆಯಲು ನೆರವಾಗುತ್ತದೆ ಎಂದರು